ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕು ಎಂದು ಕೇವಲ ಭಾಷಣದಲ್ಲಿ ಬೀಗಿದ್ರೆ ಸಾಲದು ಬದಲಾಗಿ ಸರ್ಕಾರಿ ಶಾಲೆಗಳನ್ನು ಹೇಗೆ ಉಳಿಸಿ ಬೆಳೆಸಬಹುದು ಎಂಬ ಚಿಂತನೆಯೂ ಬೇಕು ಅಂತಹ ಚಿಂತನೆಯೊಂದನ್ನು ಮಾಡಿ ಶಾಲೆಗಾಗಿ ಶಾಶ್ವತ ಯೋಜನೆಯನ್ನು ರೂಪಿಸಿ ಮಕ್ಕಳ ಮತ್ತು ಶಾಲಾಭಿಮಾನಿಗಳ ಮನಗೆದ್ದ ಜನಪ್ರತಿನಿಧಿ ಪಡುಮಾರ್ನಾಡು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಶ್ರೀನಾಥ್ ಸುವರ್ಣ ಅವರು ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಡುಮಾರ್ನಾಡು 2018-19 ರಲ್ಲಿ ಶತಮಾನೋತ್ಸವವನ್ನು ಕಂಡಿದೆ ಇದರ ಸವಿನೆನಪಿಗಾಗಿ ಅಂದು ಪಡುಮಾರ್ನಾಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿದ್ದ ಇದೀಗ ಹಾಲಿ ಸದಸ್ಯರಾಗಿರುವ ಶ್ರೀನಾಥ್ ಎನ್ ಸುವರ್ಣ ಅವರು ಶಾಲೆಗೆ ಏನಾದರೂ ಸಹಕಾರ ನೀಡಬೇಕು ಅದು ಶಾಶ್ವತವಾಗಿ ಉಳಿಯುವಂತಾಗಬೇಕು ಎಂಬ ಕನಸನ್ನು ಕಂಡಿದ್ರು ಅದರಂತೆ ಅಡಿಕೆ ತೋಟವನ್ನು ಮಾಡುವ ಎಂದು ಹೇಳಿದ್ರು ಸಮಿತಿಯ ಎಲ್ಲರ ಒಪ್ಪಿಗೆಯ ಮೇರೆಗೆ ಅಡಿಕೆ ತೋಟ ನಿರ್ಮಿಸುವುದೆಂದು ತೀರ್ಮಾನಿಸಲಾಗಿತ್ತು ಶಾಲೆಗೆ ಸಂಬಂಧಪಟ್ಟಂತೆ ಸುಮಾರು 4.22 ಎಕರೆ ಜಾಗವಿದ್ದು ಅದರಲ್ಲಿ ಶಾಲೆಯ ಮುಂದೆ ಎಡಭಾಗದಲ್ಲಿರುವ ಜಾಗದಲ್ಲಿ ಉದ್ಯೋಗ ಖಾತರಿ ಯೋಜನೆಯ 30,000 ಅನುದಾನವನ್ನು ವಿನಿಯೋಗಿಸಿ 325 ಅಡಿಕೆ ಗಿಡಗಳನ್ನು ನೆಟ್ಟು ತೋಟವನ್ನು ನಿರ್ಮಿಸಲಾಗಿದ್ದು ಇದೀಗ ಅಡಿಕೆ ಗಿಡಗಳು ಹಚ್ಚ ಹಸಿರಾಗಿ ಬೆಳೆದು ನಿಂತು ಫಸಲನ್ನು ನೀಡಲು ಪ್ರಾರಂಭಿಸಿವೆ ತೋಟದ ನಂತರದ ಅಭಿವೃದ್ಧಿ ಕೆಲಸಗಳಿಗೆ 2.5 ಲಕ್ಷದಷ್ಟು ಹಣವನ್ನು ತಾನೇ ಸ್ವತಃ ಖರ್ಚು ಮಾಡಿದ್ದಾರೆ ಶ್ರೀನಾಥ್ ಸುವರ್ಣ ಅವರು ನಾನು ಈ ಎಸ್ಎಂಸಿ ಕಮಿಟಿಯಲ್ಲಿ ಸದಸ್ಯನಾಗಿದ್ದೇನೆ ನಾನು ಹಳೆ ವಿದ್ಯಾರ್ಥಿ ಅಲ್ಲ ಇಲ್ಲಿ ಹಳೆ ನಾನು ಕಲಿತದ್ದು ಬೆಳವಾಯಿ ಮೈನ್ ಶಾಲೆಯಲ್ಲಿ ಆದರೂ ನಮ್ಮ ಊರಿನ ಶಾಲೆ ಅಂತೇಳಿ ನಮಗೊಂದು ಹೆಮ್ಮೆ ಉಂಟು ಮತ್ತು 100 ವರ್ಷ ತುಂಬಿದ ಈಗ 102 ಆಯ್ತು ಈಗ ಆ 100 ವರ್ಷಕ್ಕೆ ಶತಮಾನೋತ್ಸವಕ್ಕೆ ಏನಾದರೂ ಒಂದು ನಮ್ಮ ಇದರಿಂದ ಆಗಬೇಕು ನನ್ನಿಂದ ಅಂತೇಳಿ ಒಂದು ಆಲೋಚನೆ ಮಾಡುವಾಗ ಎಸ್ಡಿಎಂಸಿ ಮುಂದೆ ನಾನು ತೋಟ ಮಾಡುವ ಅಂತ ಹೇಳಿ ಪ್ರಸ್ತಾವನೆ ಮಾಡಿದೆ ಆಗ ಅವರು ಹೇಳಿದ್ರು ತೋಟ ಖರ್ಚು ಜಾಸ್ತಿ ಉಂಟು ನಮಗೆ ಗೇರು ಸಸಿ ಹಾಕುವಂಥ ಗೇರು ಸಸಿ ನಾನೇ ಮುತುವರ್ಜಿ ವಹಿಸಿಕೊಂಡು ತೋಟಕ್ಕೆ ಕೈ ಹಾಕಿದೆ ಒಂದು 30,000ವರೆಗೆ ನನಗೆ ಉದ್ಯೋಗ ಖಾತ್ರಿ ನಾನು ಅಧ್ಯಕ್ಷನಾಗಿರೋ ಪಂಚಾಯತಿಯಲ್ಲಿ ಉದ್ಯೋಗ ಖಾತ್ರಿ 30,000ವರೆಗೆ ನನಗೆ ಉದ್ಯೋಗ ಖಾತ್ರಿನ ಅನುದಾನ ಬಂತು ಮತ್ತು ಉಳಿದದ್ದು ನನ್ನ ಕೈಯಿಂದ ಹಾಕಿದ್ದೇನೆ ಒಂದು 2.5 ಲಕ್ಷ ಒಟ್ಟಿಗೆ ಟೋಟಲ್ ನನಗೆ ಇಷ್ಟೋರಿಗೆ ಖರ್ಚಾಗಿದೆ ಪ್ರತಿ ಯಾವುದೇ ಮೇಂಟೆನೆನ್ಸ್ ಇದ್ದರೂ ನಾನೇ ಮಾಡ್ತೀನಿ ಮೂಡುಮಾರ್ನಾಡು ಶಾಲೆಯಲ್ಲಿ 160ರಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಕಳೆದ ವರ್ಷ ಜಿಲ್ಲಾ ಮಟ್ಟದ ಅತ್ಯುತ್ತಮ ಹಸಿರು ಶಾಲೆ 2022 ಎಂಬ ಪ್ರಶಸ್ತಿಯನ್ನು ಕೂಡ ಈ ಶಾಲೆಯು ಪಡೆದುಕೊಂಡಿದೆ ಶ್ರೀನಾಥ್ ಸುವರ್ಣ ಅವರು ಓರ್ವ ಉತ್ತಮ ವ್ಯಕ್ತಿ ಶಾಲೆಯ ಬಗ್ಗೆ ಅವರಿಗೆ ಅಪಾರ ಅಭಿಮಾನವಿದೆ ಅವರ ನೇತೃತ್ವದಲ್ಲಿ ಶಾಲಾಭಿವೃದ್ಧಿ ಸಮಿತಿಯವರು ಜೊತೆ ಸೇರಿ 2 ವರ್ಷಗಳ ಹಿಂದೆ ಅಡಿಕೆ ತೋಟ ನಿರ್ಮಿಸುವ ಮೂಲಕ ಶಾಶ್ವತ ಕೊಡುಗೆಯನ್ನು ನೀಡಿದ್ದಾರೆ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕ ವೃಂದ ಅವರಿಗೆ ಚಿರಋಣಿಗಳಾಗಿದ್ದೇವೆ ಎಂದು ಶಾಲಾ ಮುಖ್ಯ ಶಿಕ್ಷಕಿ ಜ್ಯೋತಿ ಡಿಸೋಜಾ ಹೇಳುತ್ತಾರೆ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಡುಮಾರ್ನಾಡು ಈ ಶಾಲೆಗೆ 4 ಎಕರೆ 22 ಸೆನ್ಸ್ ಜಾಗ ಇದ್ದು ಈ ಜಾಗದಲ್ಲಿ ನಮ್ಮ ಎಸ್ಡಿಎಂಸಿಯ ನಾಮನಿರ್ದೇಶಿತ ಸದಸ್ಯರು ಹಾಗೂ ಪಂಚಾಯತ್ ಅಧ್ಯಕ್ಷರೂ ಆಗಿದ್ದ ಶ್ರೀನಾಥ್ ಎನ್ ಸ್ವರ್ಣರವರ ನೇತೃತ್ವದಲ್ಲಿ 2018-19 ಸಾಲಿನಲ್ಲಿ ನಮ್ಮ ಶಾಲೆಗೆ ಒಂದು ಅಡಿಕೆ ತೋಟ ನಿರ್ಮಾಣ ಆಗಬೇಕೆಂಬ ಆಶೆ ಇತ್ತು ಆ ಆಶಯದೊಂದಿಗೆ ಎಲ್ಲ ಕಮಿಟಿಯ ಸದಸ್ಯರು ಒಂದುಗೂಡಿ 2018-19 325 ಅಡಿಕೆ ಸಸಿಗಳನ್ನು ನೆಟ್ಟು ಈಗ ಆ ಅಡಿಕೆ ಸಸಿಗಳು ಬೆಳೆದು ಹಚ್ಚ ಹಸಿರಿನಿಂದ ಕೂಡಿ ಕಂಗೊಳಿಸುತ್ತವೆ ಹಾಗೂ ಈಗ ಫಸಲನ್ನು ನೀಡುತ್ತಾ ಇವೆ ಈ ಕೆಲಸವನ್ನು ನಿರ್ವಹಿಸಿದ ಶ್ರೀನಾಥ್ ಎನ್ ಸ್ವರ್ಣ ಹಾಗೂ ಎಸ್ಡಿಎಂಸಿಯ ಸರ್ವ ಸದಸ್ಯರಿಗೆ ನಮ್ಮ ಶಿಕ್ಷಕ ವೃಂದ ಹಾಗೂ ಊರಿನವರು ಋಣಿಗಳಾಗಿದ್ದೇವೆ ತಾನು ಕಲಿತ ಶಾಲೆ ಅಲ್ಲದಿದ್ದರೂ ಶತಮಾನೋತ್ಸವ ಕಂಡ ತನ್ನ ಊರಿನ ಶಾಲೆಗೆ ಏನಾದರೂ ಶಾಶ್ವತವಾದ ಕೊಡುಗೆ ನೀಡಬೇಕೆಂದುಕೊಂಡಿದ್ದೆ ಅದರಂತೆ 4 ವರ್ಷಗಳ ಹಿಂದೆ ತಾನು ಪಂಚಾಯತ್ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಮೂಡುಮಾರ್ನಾಡಿನ ಶಾಲೆಗೆ ಅಡಿಕೆ ತೋಟವನ್ನು ನಿರ್ಮಿಸಲಾಗಿದೆ
ಇದೀಗ ಫಸಲು ನೀಡಲು ಆರಂಭವಾಗಿದೆ. ಈ ವರ್ಷ ಅಡಿಕೆ ಫಸಲಿನಿಂದ 15 ರಿಂದ 20,000ದಷ್ಟು ಹಣ ಬಂದಿದ್ದು ಶಾಲೆಗೆ ಸಿಸಿ ಕ್ಯಾಮೆರಾವನ್ನು ಅಳವಡಿಸುವ ಯೋಜನೆ ಇದೆ. ಮುಂದಿನ ವರ್ಷ ತೋಟದಿಂದ ಬರುವ ಫಸಲಿನಿಂದ ಶಾಲಾ ಮಕ್ಕಳಿಗೆ ವಾಹನವನ್ನು ಖರೀದಿಸುವ ಆಲೋಚನೆ ಇದೆ ಎಂದು ಶ್ರೀನಾಥ್ ಸುವರ್ಣ ಹೇಳುತ್ತಾರೆ. ಶಾಲೆಗಳಿಗಾಗಿ ಇಂತಹ ಉತ್ತಮ ಕಾರ್ಯಗಳನ್ನು ಜನಪ್ರತಿನಿಧಿಗಳು ಊರಿನ ಗಣ್ಯರು ಕೈಗೆತ್ತಿಕೊಂಡರೆ ಮುಚ್ಚುತ್ತಿರುವ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿದಂತಾಗುತ್ತದೆ ಎಂಬುದನ್ನು ನಾವೆಲ್ಲರೂ ಗಮನಿಸಬೇಕಾಗಿದೆ. ಪ್ರೇಮಶ್ರೀ ವಿ4 ನ್ಯೂಸ್ ಮೂಡುಬಿದ್ರೆ.